ಓಂ ಶ್ರೀ ಮುಕ್ತಿನಾಗಾಯ ನಮಃ. ಮತ್ತೊಂದು ವಾರದ ವಾರ ಭವಿಷ್ಯವನ್ನು ನೋಡ್ತಕ್ಕಂತಹ ಸಮಯ ಬಂದಾಯಿತು. ಇದೇ ಆಗಸ್ಟ್ ತಿಂಗಳ 24ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿವಸಗಳ 12 ರಾಶಿಯ ಫಲಾಫಲಗಳನ್ನು ನೋಡೋಣ. ಯಾವುದು ಹೇಗಾರು ಇರಲಿ, ಎಲ್ಲರ ಜೀವನದಲ್ಲಿ ಕೂಡ ಏರುಪೇರುಗಳು ಇದ್ದೇ ಇರುತ್ತೆ, ಅಡ್ಡಿ ಆತಂಕಗಳು ಬರ್ತಾನೇ ಇರುತ್ತೆ. ಅದಕ್ಕಾಗಿ ಹಿಂಜರಿದಿರ, ಬರುವ ದಿವಸಗಳಲ್ಲಿ ನಮಗೆ ಉತ್ತಮ ಫಲ ಬರುತ್ತೆ ಅಂತ ಗೊತ್ತಾದಾಗ ಹೆಚ್ಚಿನ ಒಂದು ಕೆಲಸವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು. ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಾದಾಗ ಅದಕ್ಕೆ ಬೇಕಾಗುವಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ವಾರ ಭವಿಷ್ಯ ಸಾಕಷ್ಟು ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕಾಣುವ ಯೋಗ. ಹಿಂದಿನ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಿದ್ರಿ, ಈಗ ಕೌಟುಂಬಿಕವಾಗಿ ಬಹಳ ಸಂತೋಷಕರವಾಗಿ ಇರತಕ್ಕಂತಹ ದಿವಸಗಳು ಈ ವಾರದಲ್ಲಿ ನಿಮ್ಮ ಪಾಲಿಗೆ ಸಿಗ್ತಾ ಇದೆ. ಮನೆಯಲ್ಲಿ ಯಾವುದೋ ಒಂದು ರೀತಿಯ ಸಡಗರ ಸಂಭ್ರಮದ ವಾತಾವರಣ ಇರುತ್ತೆ, ಎಲ್ಲರೂ ಸಂತೋಷವಾಗಿರ್ತೀರಾ. ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಬರ್ತಕ್ಕಂಥದ್ದು. ಜೊತೆಗೆ ನೀವು ಯಾವುದಾದರೂ ಹೂಡಿಕೆಯನ್ನು ಮಾಡಬೇಕು ಅಂತಿದ್ದರೆ ಅದಕ್ಕೂ ಕೂಡ ಈ ವಾರದಲ್ಲಿ ನೀವು ಮಾಡೋದಕ್ಕೆ ಸಕಾಲವಾಗಿದೆ, ಸರಿಯಾಗಿ ಬಳಸ್ಕೊಳ್ಳಿ. ಆದರೆ ವಾಹನದಲ್ಲಿ ಓಡಾಡುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿದೆ. ಮತ್ತು ಅಥವಾ ವಾಹನಗಳಲ್ಲಿ ಓಡಾಡುವಾಗ ಯಾವೆಲ್ಲಾದರೂ ಕೂಡ ನೀವು ಫೈನ್ ಕಟ್ಟುವಂತಹ ಪ್ರಸಂಗಗಳು ಕೂಡ ಬಂದರೂ ಬಂದಿತ್ತು. ಇನ್ನು ಸ್ವಲ್ಪ ನೀವು ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಯಾವುದೋ ರೀತಿಯ ಕಫದ ಸಮಸ್ಯೆ ಬರ್ತಕ್ಕಂಥದ್ದು, ಯಾವುದೋ ರೀತಿಯ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾಗುವಂಥದ್ದು, ಯಾವುದಾದರೂ ಕೂಡ ನೀವು ಯಂತ್ರಗಳ ಜೊತೆಯಲ್ಲಿ ಕೆಲಸ ಮಾಡೋದು ಅಥವಾ ಮನೆಯಲ್ಲಿ ಹೆಂಗಸರಾದರೆ ಚಾಕು ಕತ್ತರಿಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಅವಕಾಶಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಕೆಲವೊಮ್ಮೆ ಭಯಭೀತರಾಗುವಂತಹ ಅವಕಾಶವೂ ಕೂಡ ಈ ವಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರುವಂಥದ್ದು. ಈ ರೀತಿಯ ಕೆಲವು ಅಂಶಗಳನ್ನು ಹೊರತುಪಡಿಸಿದರೆ ವ್ಯಾವಹಾರಿಕವಾಗಿ ಮತ್ತು ಔದ್ಯೋಗಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಲಾಭವನ್ನು ಗಳಿಸುವಂತಹ ವಾರವಾಗಿದೆ. ಹಾಗಾಗಿ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಹೆಚ್ಚಾಗಿ ನೋಡ್ತೀರಾ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ನೀವು ಮನಸ್ಸಿಗೆ ಹೆಚ್ಚಿನ ಆಲೋಚನೆಗಳನ್ನು ಮಾಡಿಕೊಂಡು ಮನಸ್ಸಿನ ಶಾಂತಿಯನ್ನು ಕಳ್ಕೊಳ್ಳುವಂತಹ ಅವಕಾಶ ಸ್ವಲ್ಪ ಇದೆ. ಹಾಗಾಗಿ ನೀವು ಸ್ವಲ್ಪ ಸಮಾಧಾನವಾಗಿ ಇರತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಈ ವಾರದಲ್ಲಿ. ನಿಮಗೆ ಈ ವಾರದಲ್ಲಿ ಧನಾಗಮನ ಚೆನ್ನಾಗಿದೆ, ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬರಬೇಕಾದದ್ದೆಲ್ಲವೂ ಕೂಡ ಸಕಾಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬರುತ್ತೆ. ಯಾವುದೇ ರೀತಿಯ ಗೊಂದಲವೂ ಕೂಡ ಹಣಕಾಸಿನಲ್ಲಿ ನಿಮಗೆ ಬರೋದಿಲ್ಲ. ತುಂಬ ಉತ್ತಮವಾಗಿದೆ ಆ ವಿಚಾರದಲ್ಲಿ. ಆದರೆ ನಿಮಗೆ ಸಮಸ್ಯೆ ಇರೋದು ಎಲ್ಲಿ ಅಂತ ಹೇಳಿದ್ರೆ ಮಾನಸಿಕವಾಗಿ ನೆಮ್ಮದಿ ಶಾಂತಿಗೆ ಭಂಗ ಬರುವಂತಹ ವಾರವಾಗಿದೆ. ಮತ್ತು ಈ ವಾರದಲ್ಲಿ ಹೊರಗಡೆ ಹೋಗುವಂತಹ ಕೆಲವು ಪ್ರಸಂಗಗಳು ಬರುತ್ತೆ, ಆದರೆ ನೀವು ಅದನ್ನು ಒಪ್ಪಿಕೊಳ್ಳಬೇಡಿ. ಸಾಧ್ಯವಾದಷ್ಟು ಪ್ರಯಾಣವನ್ನು ನೀವು ಈ ವಾರದಲ್ಲಿ ತಡೆ ಹಿಡಿದ್ರೆ ತುಂಬ ಕ್ಷೇಮಕರವಾಗುತ್ತೆ. ಮತ್ತು ಈ ಕಲಾವಿದರು ಯಾರಿದ್ದಾರೆ, ಈ ವೃಷಭ ರಾಶಿಯವರು, ಅವರಿಗೆ ಉತ್ತಮ ಸಂಭಾವನೆ ಕೊಟ್ಟು ಒಳ್ಳೆಯ ಒಂದು ಕೆಲಸ ಸಿಕ್ಕುವಂತಹ ಯೋಜನೆ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಇನ್ನು ಬರಹಗಾರರು, ಪತ್ರಿಕೋದ್ಯಮಿಗಳು ಇಂಥವರಿಗೆ ಕೂಡ ಈ ವಾರದಲ್ಲಿ ಉತ್ತಮವಾದಂತಹ ಆದಾಯ ಸಿಕ್ಕುವಂತಹ ವಾರವಾಗಿದೆ. ಹಾಗಾಗಿ ಒಟ್ಟಾರೆ ಹೇಳುವಾಗ ಆದಾಯದ ವಿಚಾರದಲ್ಲಿ ತುಂಬ ಅನುಕೂಲಕರವಾಗಿದೆ. ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ವೃಷಭ ರಾಶಿಯವರಿಗೆ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ. ಮಿಥುನ ರಾಶಿ. ಮಿಥುನ ರಾಶಿಯವರು ಹೋದ ವಾರದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ರಿ, ಈ ವಾರ ಸಂತೋಷಕರವಾಗಿರತಕ್ಕಂತಹ ಅವಕಾಶ. ವಾರದ ಪ್ರಾರಂಭದಲ್ಲಿಯೇ ಉತ್ತಮ ಭೋಜನ ಕೂಟ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಜೊತೆಗೆ ಉಡುಗೊರೆಗಳು, ಬೇರೆ ಬೇರೆಯವರ ಕಡೆಯಿಂದ ಸಾಕಷ್ಟು ಉಡುಗೊರೆಗಳು ನಿಮಗೆ ಬರುವಂಥದ್ದಿದೆ. ಯಾವಾಗ ನೀವು ಉಡುಗೊರೆಗಳನ್ನು ಇಸ್ಕೊಳ್ತೀರಾ, ವಾಪಸ್ ನೀವು ಕೊಡುವಂತಹ ಅವಕಾಶಗಳು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಜೋಬಿಗೆ ಸ್ವಲ್ಪ ಕತ್ತರಿ ಬೀಳುವಂತಹ ಅವಕಾಶ ಕೂಡ ಇದೆ. ಅಂದರೆ ಖರ್ಚಿಗೆ ದಾರಿ ಜಾಸ್ತಿ ಇದೆ, ಆದರೆ ಆ ಖರ್ಚು ಮಾಡೋದಕ್ಕೆ ನಿಮಗೆ ಮನಸ್ಸಿಗೆ ಬೇಸರವೇನೂ ಇಲ್ಲ, ಸಂತೋಷದಾಯಕವಾಗಿಯೇ ಇದೆ, ಖುಷಿ ಖುಷಿಯಾಗಿಯೇ ಖರ್ಚನ್ನು ಮಾಡ್ತೀರಾ.
ಆದರೆ ಏನಾಗತ್ತೆ ಅಂತ ಹೇಳಿದ್ರೆ, ಆದಾಯ ಚೆನ್ನಾಗಿ ತುಂಬ ಇದ್ದಾಗ ಖರ್ಚು ಬಂದರೆ ಅದು ಗೊತ್ತಾಗೋದೇ ಇಲ್ಲ. ಸ್ವಲ್ಪ ವ್ಯತ್ಯಾಸ ಆದರೆ ಆದಾಯದಲ್ಲಿ ಖರ್ಚಿನ ಭಾಗ ಬಂದಾಗ ತುಂಬ ತಲೆಬಿಸಿ ಆಗುವಂಥದ್ದು. ಆದರೆ ಈ ವಾರದಲ್ಲಿ ನಿಮಗೆ ಆದಾಯವೂ ಕೂಡ ಚೆನ್ನಾಗಿಯೇ ಬರುವಂತಹ ಒಂದು ಹೊಸ ಯೋಜನೆ ವಾರಾಂತ್ಯದ ಒಳಗಾಗಿ ಸಿಕ್ಕುವ ಯೋಗ ಇದೆ. ಹಾಗಾಗಿ ಅದನ್ನು ಒಪ್ಪಿಕೊಳ್ಳಿ. ನಿಮಗೆ ಒಳ್ಳೆಯ ಅನುಕೂಲ ಆಗುವಂತಹ ಎಲ್ಲ ಲಕ್ಷಣವೂ ಇದೆ. ಅಷ್ಟಮದ ಶನಿ ಇರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ಮೈಗ್ರೇನ್, ಹೆಡ್ಡೇಕ್ನಂತಹ ತಲೆನೋವು ಬರತಕ್ಕಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಆರೋಗ್ಯದ ದೃಷ್ಟಿಯಲ್ಲಿ ಕಾಡ್ತಕ್ಕಂಥದ್ದನ್ನು ಹೊರತುಪಡಿಸಿದರೆ ವಾರದಲ್ಲಿ ಸಂತೋಷವಾಗಿ ಇರುವಂತಹ ವಾರವಾಗಿದೆ. ಕಟಕರಾಶಿ, ಕಟಕರಾಶಿಯವರಿಗೆ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ನೋಡಿ. ಒಂದು ವಾರ ಚೆನ್ನಾಗಿಯೇ ಇರುತ್ತೆ, ಇನ್ನೊಂದು ವಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗಿ ಹೋಗುತ್ತೆ. ಈ ಸೂರ್ಯ ಚಂದ್ರರ ಚಲನವಲನಗಳಿಂದ ಅನೇಕ ರೀತಿಯ ವ್ಯತ್ಯಾಸಗಳು ನಮ್ಮ ಜೀವನದಲ್ಲಿ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ವಾರದಲ್ಲಿ, ಹೋದ ವಾರ ಒಳ್ಳೆ ಶುಭ ಕಾರ್ಯಗಳು, ಮದುವೆ ನಿಶ್ಚಯವಾಗುವಂತಹ ಎಲ್ಲ ಯೋಗವೂ ಇದ್ದಂತಹ ವಾರವಾಗಿತ್ತು, ಆಗಲೇ ಈ ವಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಸ್ವಲ್ಪ ಹಿತಶತ್ರುಗಳ ಬಾಧೆಗಳು ಕೂಡ ನಿಮಗೆ ಉಂಟಾಗುವಂತಹ ಯೋಗ ಈ ವಾರದಲ್ಲಿ ಇರತಕ್ಕಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗುವಂಥದ್ದು, ನೆಗಡಿ, ಕೆಮ್ಮು, ಜ್ವರ ಇವೆಲ್ಲವೂ ಬಾಧಿಸುವಂತಹ ವಾರವೂ ಕೂಡ ಇದಾಗಿರುತ್ತೆ. ಹಾಗಾಗಿ ಹೊರಗಡೆ ಹೋಗಬೇಕಾದ್ರೆ ಮಳೆ ಗಾಳಿ ಇದೆ ಅಂದರೆ ಸ್ವಲ್ಪ ಹೆಚ್ಚಿನ ರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು. ಹೊರಗಡೆ ಓಡಾಡುವಾಗ ಯಾರ ಜೊತೆಯಲ್ಲಿ ಕೂಡ ಹೆಚ್ಚಿನ ಸಂಪರ್ಕವನ್ನು ಇಟ್ಕೊಳ್ಳದೇ ಇದ್ದರೆ ತುಂಬ ಕ್ಷೇಮಕರವಾಗುವಂಥದ್ದು. ಆದರೆ ಔದ್ಯೋಗಿಕವಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಡೋದಿಲ್ಲ. ಮತ್ತು ವ್ಯಾಪಾರ ವ್ಯವಹಾರವೂ ಕೂಡ ಚೆನ್ನಾಗಿ ಆಗುವ ಲಕ್ಷಣಗಳಿದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ತೊಂದರೆ ಇಲ್ಲ. ಯಾವುದೇ ರೀತಿಯ ಶುಭ ಕಾರ್ಯಗಳಾಗೋದು ಅಥವಾ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಈ ಒಂದೆರಡು ಸಮಸ್ಯೆಯನ್ನು ಹೊರತುಪಡಿಸಿದರೆ ಬೇರೆ ಕ್ಷೇತ್ರದಲ್ಲಿ ನೀವು ಅನುಕೂಲವನ್ನೇ ನೋಡುವಂತಹ ವಾರ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಶುಭ ಫಲಗಳನ್ನು ಕಾಣುವಂತಹ ಯೋಗ. ವಾಹನ ಖರೀದಿ ಮಾಡಬೇಕು ಅಂದರೆ ಈ ವಾರದಲ್ಲಿ ಖರೀದಿಯನ್ನು ಮಾಡ್ತೀರಾ. ಮತ್ತು ನಿಮಗೆ ಬರುವಂತಹ ಅನೇಕ ನಿಂತು ಹೋಗಿದ್ದಂತಹ ಹಣವೆಲ್ಲವೂ ಈ ವಾರದಲ್ಲಿ ಬರುವಂತಹ ಯೋಗ. ಈ ಲೆದರ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅವರಿಗೆಲ್ಲರಿಗೂ ಕೂಡ ಹೆಚ್ಚಿನ ಲಾಭಾಂಶ ಸಿಕ್ಕುವಂತಹ ಒಂದು ಅವಕಾಶಗಳಿದೆ. ಮತ್ತು ಬೋನಸ್ಗಳು ಅದು ಯಾವುದಾದ್ರೂ ಬರಬೇಕಾಗಿದ್ದರೆ ಈ ವಾರದಲ್ಲಿ ಹೆಚ್ಚಿನ ಒಂದು ಅದು ನಿಮ್ಮ ನಿರೀಕ್ಷೆಗಿನ್ನ ಹೆಚ್ಚಿನ ಮಟ್ಟದಲ್ಲಿ ಬರುವಂತಹ ಅವಕಾಶಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಆದರೆ ಈ ವಾರದಲ್ಲಿ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ. ಯಾಕೆಂತಂದರೆ ಕೆಲವು ಗ್ರಹಗಳ ಪ್ರಭಾವ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಕೆಂಪು ಬಣ್ಣದ ಬಟ್ಟೆ ಯಾವುದನ್ನು ಕೂಡ 7 ದಿವಸವೂ ಕೂಡ ಧರಿಸದೇ ಇದ್ದರೆ ತುಂಬ ಕ್ಷೇಮಕರವಾಗತ್ತೆ. ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಅವಕಾಶಗಳು ಒದಗಿ ಬರುತ್ತೆ. ವಿದ್ಯಾರ್ಜನೆಗೆ ಸಕಾಲವಾಗಿದೆ. ಮತ್ತು ಅನೇಕ ರೀತಿಯ ಸವಲತ್ತುಗಳು ನಿಮಗೆ ಹೊರಗಡೆ ಎಲ್ಲಾದರೂ ವಿದ್ಯಾಭ್ಯಾಸಕ್ಕೆ ಹೋಗೋದಾದರೆ ಕೆಲವರಿಗೆ ಎಷ್ಟು ಶ್ರಮಪಟ್ಟರೂ ಕೂಡ ಅದಕ್ಕೆ ಬೇಕಾಗುವಂತಹ ಅನುಕೂಲತೆಗಳು ಒದಗಿ ಬರಲ್ಲ. ಈ ವಾರದಲ್ಲಿ ನಿಮ್ಗೆ ಅದೆಲ್ಲವೂ ಕೂಡ ಒದಗಿ ಬರುವಂತಹ ಯೋಗ ಇದೆ. ಹಾಗಾಗಿ ಈ ಸಿಂಹರಾಶಿಯವರು ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಅವಕಾಶ ಇದೆ. ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ನಿಮ್ಮ ಇಚ್ಛೆಪಟ್ಟಂತಹ ವಾಹನವನ್ನು ಖರೀದಿ ಮಾಡ್ತೀರಿ, ಅದರಲ್ಲೂ ಕೂಡ ನಿಮಗೆ ಖುಷಿ ಸಿಕ್ಕುವಂತಹ ವಾರ ಇದಾಗಿದೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಯುವಕರಿಗೆ ವಿಶೇಷವಾಗಿ ಹೊಸದಾದ ಒಂದು ನೀವು ಕಾರ್ಯಕ್ಕೆ ಅಂದರೆ ಬದಲಾವಣೆ ಆಗುವಂಥದ್ದು. ನೀವು ಯಾವ ಕ್ಷೇತ್ರದಲ್ಲಿದ್ದೀರಾ ಅಥವಾ ಯಾವ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಯಾವ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದೀರಾ ಅದನ್ನು ಬಿಟ್ಟು ಬದಲಾಯಿಸುವಂತಹ ಕಾಲ, ಬದಲಾವಣೆಯ ಕಾಲ. ನಿಮ್ಮ ಕ್ಷೇತ್ರ ಬದಲಾಗುವಂತಹ ಯೋಗ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇರತಕ್ಕಂಥದ್ದು. ಮತ್ತು ಅದು ಹೆಚ್ಚಿನ ಲಾಭದಾಯಕವಾಗಿಯೂ ಇರತಕ್ಕಂಥದ್ದು ಮತ್ತೊಂದು ವಿಶೇಷ. ಇನ್ನು ಈ ರಾಶಿಯಲ್ಲಿರ್ತಕ್ಕಂಥವರ ವ್ಯವಹಾರಗಳೆಲ್ಲವೂ ಕೂಡ ಈ ವಾರದಲ್ಲಿ ಸ್ವಲ್ಪ ಲಾಭಯುತವಾಗಿಯೇ ನಡೆಯುವಂಥದ್ದು, ಅದು ಕೂಡ ನಿಮಗೆ ಈ ವಾರದಲ್ಲಿ ವಿಶೇಷ ಕೊಡುಗೆ ಅಂತಲೇ ಹೇಳಬಹುದಾಗಿದೆ. ಆದರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿಯಾಗಿಯೇ ಬರುತ್ತೆ ಈ ವಾರದಲ್ಲಿ. ಅದನ್ನು ನಿಭಾಯಿಸುವುದರಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಅನುಕೂಲ ಆಗುತ್ತೆ. ಅರಿಯರ್ಸ್ ಯಾರಿಗಾರು ಬರಬೇಕಾಗಿದ್ದರೆ ಅದು ನಿಂತು ಹೋಗಿದ್ದರೆ ಅದೆಲ್ಲವೂ ಕೂಡ ಈ ವಾರದಲ್ಲಿ ಸಿಕ್ಕುವಂತಹ ಅವಕಾಶ. ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಸಂಧಿವಾತದ ಸಮಸ್ಯೆ, ಸೊಂಟ ನೋವು ಬರುವಂಥದ್ದು, ಬೆನ್ನು ನೋವು ಬರುವಂಥದ್ದು, ಈ ರೀತಿ ನೋವುಗಳಿಗೆ ಸ್ವಲ್ಪ ಒಳಗಾಗುವಂತಹ ಲಕ್ಷಣಗಳು ಕೂಡ ಈ ವಾರದಲ್ಲಿ ಇರುವಂಥದ್ದು.
ಹಾಗಾಗಿ ಈ ವಾರದಲ್ಲಿ ನಿಮಗೆ ಆದಾಯದ ವಿಚಾರದಲ್ಲಿ ಚೆನ್ನಾಗಿದೆ, ಆರೋಗ್ಯವಿದ್ದ ವಿಚಾರದಲ್ಲಿ ಸ್ವಲ್ಪ ಮೈನಸ್ಸನ್ನು ನೋಡುವಂತಹ ಒಂದು ಸಂದಿಗ್ಧ ಇರುತ್ತೆ. ಹಾಗಾಗಿ ಆರೋಗ್ಯಕ್ಕಾಗಿ ನೀವು ಮಹಾವಿಷ್ಣುವನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಓಂ ನಮೋ ನಾರಾಯಣಾಯ ಅಥವಾ ಅಚ್ಯುತಾಯನ್ ಮಹಾ ಅನಂತಾಯನ್ ಮಹಾ ಗೋವಿಂದಾಯನ್ ಮಹಾ ಇದಿಷ್ಟೇ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಹೇಳ್ತಾ ಬಂದರೆ ಈ ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೆ ಸುಳಿಯೋದಿಲ್ಲ. ತುಲಾರಾಶಿ, ತುಲಾರಾಶಿಯವರಿಗೆ ಕೂಡ ಶುಭಪ್ರದವಾಗಿರೋ ವಾರ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೈಗೂಡಿ ಯಶಸ್ಸಿನ ಹಾದಿಯಲ್ಲಿ ಇರತಕ್ಕಂತಹ ವಾರ. ಹೆಚ್ಚಿನ ಒಂದು ಜನ ನಿಮ್ಮನ್ನು ಗುರುತಿಸುವಂತಹ ವಾರವಾಗಿದೆ. ಹಾಗಾಗಿ ಅವತ್ತಿಂದ ಮಾಡಿದಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒಂದು ಕೊನೆಯ ಹಂತವನ್ನು ತಲುಪ್ತಾ ಇದೆ. ಅದರಿಂದ ಸಂಪೂರ್ಣ ಸಂತೃಪ್ತರಾಗಿರ್ತೀರಾ ನೀವು. ಈ ಖುಷಿಯಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ರೂ ಕೂಡ ನೀಡುವಂತಹ ಅವಕಾಶ ಇದೆ. ಪ್ರಯಾಣವನ್ನು ಮಾಡುವಂತಹ ಅವಕಾಶಗಳಿದೆ. ಹಾಗಾಗಿ ತುಂಬ ಸಂತುಷ್ಟರಾಗಿ ಇರ್ತೀರ. ಆದರೆ ಈ ಎಲ್ಲವೂ ನಡೆದು ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಮನಸ್ಸಿಗೆ ತುಂಬ ಬಳಲಿಕೆಯಾಗಿ ಆಯಾಸವಾಗುವಂತಹ ಪರಿಸ್ಥಿತಿ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತನ್ನು ಕಾಣ್ತೀರಾ. ಮನಸ್ಸಿಗೆ ಸ್ವಲ್ಪ ಒಂದು ರೀತಿ ಅದೇನೋ ಒಂದು ದುಗುಡ ದುಮ್ಮಾನ ಎಲ್ಲವೂ ಕೂಡ ತುಂಬಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀವು ವಾರದ ಕೊನೆಯ 2-3 ದಿವಸ ಸಂಪೂರ್ಣ ವಿಶ್ರಾಂತಿಯನ್ನು ತೆಗೆದುಕೊಂಡ್ರೆ ಮಾತ್ರ ಮತ್ತೆ ನೀವು ಚೇತರಿಕೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಫಲಗಳೆಲ್ಲವೂ ಕೂಡ ಶುಭ ಫಲಗಳನ್ನು ಕಾಣುವಂತಹ ಯೋಗ. ಹೆಚ್ಚಿನ ಒಂದು ಎಲ್ಲ ನೀವು ಮಾಡುವ ಕೆಲಸಕ್ಕೆ ಬೇಕಾಗುವಂತಹ ಹಣದ ಪೂರೈಕೆಯೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ವಾರದ ಕೊನೆಯಲ್ಲಿ ಮಾತ್ರ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಕಂಡುಬರುತ್ತೆ. ಇನ್ನು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ನಡೆಸೋರಾದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಒದಗುವಂಥದ್ದು. ಈ ರೀತಿಯ ಕೆಲವೊಂದನ್ನು ಹೊರತುಪಡಿಸಿದರೆ ವಾರ ಚೆನ್ನಾಗಿಯೇ ಇದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಹೋದ ವಾರ ಎಷ್ಟೊಂದು ಅದ್ಭುತವಾಗಿತ್ತು, ಆಗಲೇ ಈ ವಾರದಲ್ಲಿ ಸಮಸ್ಯೆಗಳು ನಿಮ್ಮ ಬೆನ್ನತ್ತಿದೆ. ನೋಡಿ, ಹೋದ ವಾರ ಎಲ್ಲ ಭಾಗದಲ್ಲಿಯೂ ವಿಶೇಷವಾಗಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾರ ಅಂತ ನಾವೇ ಹೇಳಿದ್ವಿ. ಈ ವಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವುಂಟಾಗ್ತಕ್ಕಂಥದ್ದು, ನಷ್ಟ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಈ ರೀತಿ ವಿಚಾರಗಳು ನಿಮ್ಮ ಹತ್ತಿರಕ್ಕೆ ಬರುವಂತೆ ಇದೆ. ಅಷ್ಟೇ ಅಲ್ಲ, ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಕಂಡು ಬರುತ್ತೆ. ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸುವಂಥದ್ದು, ಅದಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಬರುವಂಥದ್ದಾಗಿದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸುವಂಥದ್ದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಹೂಡಿಕೆಯಾಗಬಹುದು, ಅದು ನೀವು ಬೇರೆಯ ಒಡವೆ ವಸ್ತ್ರಗಳನ್ನು ಒಂದು ಖರೀದಿ ಮಾಡಬೇಕು ಅಂತ ಹೋಗೋದಾಗ್ಬೋದು, ಅಥವಾ ಮನೆಗೆ ಬೇಕಾಗುವಂತಹ ಪೀಠೋಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಹೋಗುವಂಥದ್ದಿರ್ಬೋದು. ಇಂಥದ್ದನ್ನೇನಾದರೂ ಮಾಡಿದರೆ ಆ ಜಾಗದಲ್ಲಿ ನಿಮಗೆ ಸ್ವಲ್ಪ ಮೋಸ ಆಗುವಂತಹ ಲಕ್ಷಣವೂ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಈ ವಾರ ಕಳೆಯುವವರಿಗೆ ಹೆಚ್ಚಿನ ಖರೀದಿಯನ್ನು ಮಾಡೋದನ್ನು ನಿಲ್ಲಿಸಿ ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ಹಾಗಾಗಿ ಅದರಿಂದ ಆಗಬಹುದಾದಂತಹ ನಷ್ಟಗಳನ್ನು ನೀವು ತಡೆಗಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದು ಹೇಗಾದರೂ ಇರಲಿ, ಒಂದು ಸ್ವಲ್ಪ ನೀವು ಶನಿದೇವರ ಆರಾಧನೆಯನ್ನು ಮಾಡುವಂಥದ್ದು ಅಥವಾ ಆ ದೇವಾಲಯಕ್ಕೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥದ್ದು, ಈ ರೀತಿ ಯಾವುದನ್ನಾದರೂ ಮಾಡೋದ್ರಿಂದ ಆಗಬಹುದಾದ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಬಹುದಾಗಿದೆ. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ. ಸ್ವಲ್ಪ ಮನೋರಂಜನೆ ಎಲ್ಲವೂ ಕೂಡ ಈ ವಾರದಲ್ಲಿ ಜಾಸ್ತಿಯಾಗಿಯೇ ಇರುತ್ತೆ. ಅಂದರೆ ಒಂದು ರೀತಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾರ ಅಂತಲೇ ಹೇಳಬಹುದಾಗಿದೆ. ಮತ್ತು ಈ ವಾರದಲ್ಲಿ ಸ್ವಲ್ಪ ನಿಮ್ಮ ಒಂದು ಯಾವ ವಸ್ತುಗಳನ್ನು ನೀವು ವ್ಯವಹಾರವಾಗಿ ಮಾಡ್ತಾ ಇರ್ತೀರಾ ಅಂತಹ ಪದಾರ್ಥಗಳಿಗೆ ಅಥವಾ ಷೇರುಗಳಿರ್ಬೋದು, ಅದಕ್ಕೆ ಬೇಡಿಕೆ ಜಾಸ್ತಿ ಬರುವಂಥದ್ದು, ಅದಕ್ಕೆ ಹಣ ಹೆಚ್ಚಾಗಿ ಸಂಗ್ರಹವಾಗುವಂಥದ್ದು, ಈ ರೀತಿಯೆಲ್ಲ ಲಕ್ಷಣಗಳು ಕೂಡ ತುಂಬ ಜಾಸ್ತಿಯಾಗಿಯೇ ಇದೆ. ಹೊಸ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಕೂಡ ಒಪ್ಪಿಕೊಳ್ಳುವಂತಹ ಅವಕಾಶ ಒದಗಿ ಬರ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ನಿಮಗೆ ಲಾಭವನ್ನು ತೋರಿಸುವಂತಹ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ನೀವು ಕಾಣೋದಕ್ಕೆ ಅವಕಾಶ ಆಗುತ್ತೆ. ಗುರುವಿನ ಸಂಚಾರದಿಂದಾಗಿ ನೀವು ಇನ್ನೂ ಉತ್ತಮ ಫಲಗಳನ್ನು ಕೂಡ ಕಾಣುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಬರುವಂತೆ ಇದೆ. ಇದರ ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಾಗಿಯೇ ಹಿನ್ನಡೆ ಆಗುವಂತಹ ಲಕ್ಷಣ ಇದೆ. ಹಾಗಾಗಿ ನೀವು ಗೋಪೂಜೆಯನ್ನು ಮಾಡೋದ್ರಿಂದ ಈ ವಾರದಲ್ಲಿ ಹೆಚ್ಚಿನ ಲಾಭವನ್ನು ಕಾಣ್ತೀರಾ.
ಅಥವಾ ಗೋ ಗ್ರಾಸ ಕೊಡ್ತಕ್ಕಂಥದ್ದು, ಯಾರಾದರೂ ಗೋವನ್ನು ಸಾಕ್ತಾರೆ ಅಂತಂದರೆ ಅದಕ್ಕೆ ಬೇಕಾಗುವಂತಹ ಒಂದು ಸ್ವಲ್ಪ ಹುಲ್ಲನ್ನೋ ಹಿಂಡಿಯನ್ನೋ ಏನಾದರೂ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು, ಈ ರೀತಿ ಏನಾದರೂ ಅಥವಾ ಹೋಗಿ ಗೋವಿಗೆ ಪೂಜೆಯನ್ನು ಮಾಡಿ ನೀವೇ ನಿಮ್ಮ ಕೈಯಾರೆ ಅದಕ್ಕೊಂದು ಸ್ವಲ್ಪ ಅಕ್ಕಿ ಬೆಲ್ಲವನ್ನು ತಿನ್ನಿಸಿ ಬರ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಆರೋಗ್ಯದಲ್ಲಿ ಬರಬಹುದಾದಂತಹ ಸಮಸ್ಯೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ವ್ಯಾಪಾರ ವ್ಯವಹಾರ ಮಾತ್ರ ಈ ವಾರದಲ್ಲಿ ತುಂಬ ಚೆನ್ನಾಗಿಯೇ ಆಗುತ್ತೆ, ಅದರಿಂದ ಧನಲಾಭವೂ ಚೆನ್ನಾಗಿಯೇ ಆಗುತ್ತೆ. ವಿಶೇಷವಾದಂತಹ ವ್ಯಕ್ತಿಯನ್ನು ಭೇಟಿ ಮಾಡುವಂತಹ ಯೋಗ ಇದೆ, ಆ ವ್ಯಕ್ತಿಯಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಕೂಡ ಆಗುವಂತಹ ಯೋಗ ಇದೆ. ಇದನ್ನೆಲ್ಲ ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ವಾರ ಉತ್ತಮವಾಗಿ ಇರೋದಕ್ಕೆ ಸಾಧ್ಯತೆ ಇದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಒಂದೆರಡು ದಿವಸಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣುವಂತಹ ಲಕ್ಷಣ, ಅಂದರೆ ಸ್ವಲ್ಪ ನಷ್ಟಗಳು ಸಂಭವಿಸುವಂಥದ್ದು, ಹೆಚ್ಚಿನ ಖರ್ಚಿಗೆ ದಾರಿಯಾಗುವಂಥದ್ದು, ಯಾರ ಜೊತೆಯೋ ಮಾತನಾಡಿ ಅವರಿಂದ ಒಂದು ರೀತಿ ಮನಸ್ತಾಪ ಉಂಟಾಗುವಂಥದ್ದು, ಈ ರೀತಿ ಏನಪ್ಪ ಏನು ಮಾಡಿದ್ರೂ ತಲೆನೋವು ಅನ್ನುವಂತಹ ದಿವಸಗಳು ಪ್ರಾರಂಭದಲ್ಲಿ ಇದೆ. ಆದರೆ ಒಂದು ಎರಡು ಮೂರು ದಿವಸದ ನಂತರದಲ್ಲಿ ಅತ್ಯಂತ ಶುಭಪ್ರದವಾಗಿದೆ ಮಕರ ರಾಶಿಯವರಿಗೆ. ನೋಡಿ, ಅಲ್ಲಿಂದ ಮುಂದಕ್ಕೆ ನಿಮಗೆ ಒಂದು ಹೊಸ ಯೋಜನೆ ನಿಮ್ಮ ಕೈ ಸೇರುವಂತೆ ಇದೆ, ಅದಕ್ಕೆ ಬೇಕಾಗುವಂತಹ ಎಲ್ಲ ಅನುಕೂಲವೂ ಒದಗಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಅದರಿಂದ ಹೆಚ್ಚಿನ ಲಾಭವೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಯಾರಿಗಾದರೂ ಉದ್ಯೋಗ ಇಲ್ಲ ಅಂತ ಹುಡುಕ್ತಾ ಇದ್ದದ್ದೇ ಆದರೆ ಈ ವಾರದಲ್ಲಿ ಮೊದಲೆರಡು ದಿವಸ ಬಿಟ್ಟು ನಂತರ ಪ್ರಯತ್ನಿಸಿದರೆ ಉತ್ತಮ ಉದ್ಯೋಗಾವಕಾಶವೂ ಕೂಡ ಸಿಕ್ಕೋದಕ್ಕೆ ಅವಕಾಶಗಳಿದೆ. ಸ್ವಲ್ಪ ನೀವು ಈ ವಾರದಲ್ಲಿ ಹೆಚ್ಚಾಗಿ, ಅಂದರೆ ಯಾವಾಗಲೂ ಕೂಡ ಏನಾಗುತ್ತೆ ಅಂದರೆ, ನಾವು ಯಾವುದೇ ರೀತಿಯ ನಿರೀಕ್ಷೆ ಇಟ್ಟುಕೊಂಡಿದ್ದಾಗ ಆ ನಿರೀಕ್ಷೆಗೆ ತಕ್ಕನಾಗಿ ವ್ಯವಹಾರಗಳು ನಡೆಯೋದೇ ಇಲ್ಲ. ಕೆಲವೊಮ್ಮೆ ನಾವೇನು ಅಯ್ಯೋ ಎಷ್ಟು ಮಾಡಿದ್ರು ಇಷ್ಟೇ ಹೋಗಪ್ಪ ಏನೂ ಆಗಲ್ಲ ಅನ್ನುವ ಮನಸ್ಥಿತಿ ಇದ್ದಾಗ ದಿಢೀರಂಥ ಬದಲಾವಣೆಗಳು ಬಂದುಬಿಡುತ್ತೆ. ಈ ವಾರದ ಕೊನೆಯ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಆ ರೀತಿ ಬದಲಾವಣೆಗಳನ್ನು ಕಾಣುವಂತಹ ಯೋಗ ನಿಮಗೆ ಸಿಕ್ಕುವಂತೆ ಇದೆ. ಹಾಗಾಗಿ ಅದನ್ನು ಯೋಚನೆ ಮಾಡಿ ಕೂರೋದು ಬೇಡ, ಆದರೆ ನಿರಾಶಾದಾಯಕವಾಗಿ ಇರೋದು ಬೇಡ. ಹತ್ತಿರದಲ್ಲಿಯೇ ನಿಮಗೆ ಉತ್ತಮ ಫಲಗಳನ್ನು ಕಾಣುವಂತಹ ಎಲ್ಲ ಲಕ್ಷಣವೂ ಇದೆ. ಸ್ವಲ್ಪ ಒಂದು ರೀತಿಯ ಶೀತದ ಬಾಧೆ ನಿಮ್ಮನ್ನು ಕಾಡುವಂತೆ ಇದೆ. ಅದಕ್ಕಾಗಿ ನೀವು ಏನು ಬೇಕೋ ಅದನ್ನು ಔಷಧೋಪಚಾರವನ್ನು ಮಾಡಿಕೊಳ್ಳಿ, ಅದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಸ್ವಲ್ಪ ನೀವು ಶನಿದೇವರಿಗೆ ಮಾತ್ರ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು ಅಥವಾ ಎಳ್ಳೆಣ್ಣೆಯನ್ನು ತೊಗೊಂಡು ಹೋಗಿ ಕೊಡ್ತಕ್ಕಂಥದ್ದು, ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿ ಮಾಡಿದ್ದೇ ಆದರೆ ಆಗಬಹುದಾದ ಸಣ್ಣ ಪುಟ್ಟ ನಷ್ಟಗಳನ್ನು ಕೂಡ ತಡೆಹಿಡಿಯೋದಕ್ಕೆ ಸಾಧ್ಯವಾಗುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಸಮಸ್ಯೆ ಸ್ವಲ್ಪ ಇರತಕ್ಕಂತಹ ವಾರ. ದಿಢೀರಂತ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಿ, ಆ ನಿರ್ಧಾರ ಸ್ವಲ್ಪ ಎಡವಟ್ಟನ್ನು ಮಾಡಿ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಇದು ಹೇಗೆ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತೆ ಅಂದರೆ, ನಿಮ್ಮ ವ್ಯವಹಾರವೂ ವ್ಯತ್ಯಾಸವಾಗುತ್ತೆ, ಕುಟುಂಬದಲ್ಲಿಯೂ ಕೂಡ ಅನೇಕ ರೀತಿಯ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಳದೇ ಇದ್ದರೆ ತುಂಬ ಕ್ಷೇಮಕರವಾಗುತ್ತೆ. ಮತ್ತು ಈ ವಾರದಲ್ಲಿ ಯಾವುದೇ ಯೋಜನೆಯನ್ನು ಕೂಡ ಬದಲಾಯಿಸೋದು, ಒಪ್ಪಿಕೊಳ್ಳೋದು, ಕೆಲಸವನ್ನು ಬಿಡುವ ನಿರ್ಧಾರ ಮಾಡೋದು, ಬೇರೆ ಕೆಲಸಕ್ಕೆ ಜಾಯಿನ್ ಆಗೋದು, ಇದು ಯಾವುದು ಮಾಡಬೇಡಿ. ಯಾವಾಗ ಸಮಯ ಸರಿ ಇಲ್ಲ ಅಂತಿರುತ್ತೆ ಆವಾಗ ಮಾಡುವ ಕೆಲಸ ನಮಗೆ ಅದು ಫಲಪ್ರದವಾಗೋದಿಲ್ಲ, ಅದರಿಂದ ಸಮಸ್ಯೆಗಳೇ ಜಾಸ್ತಿಯಾಗುವಂತೆ ಇರತಕ್ಕಂಥದ್ದು. ಇದರ ಜೊತೆಗೆ ಕೀಲು ನೋವಿನ ಬಾಧೆಗೂ ಕೂಡ ನಿಮಗೆ ಉಂಟಾಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು, ಮಾನಸಿಕವಾಗಿ ಅಶಾಂತಿ ಉಂಟಾಗುವಂಥದ್ದು, ಈ ಎಲ್ಲಕ್ಕೂ ಕೂಡ ನಿಮಗೆ ಸ್ವಲ್ಪ ವ್ಯತ್ಯಾಸವೇ ಕಾಣಿಸ್ತಾ ಇರೋದರಿಂದ ಬಹಳ ಜಾಗೃತರಾಗಿಯೇ ಇರಬೇಕಾಗತ್ತೆ. ನೀವು ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡುವಂಥದ್ದು ಅಥವಾ ಗುರುವಿನ ಒಂದು ಕೃಪಾ ಕಟಾಕ್ಷಕ್ಕಾಗಿ ನೀವು ಗುರು ಕ್ಷೇತ್ರಗಳಿಗೆ ದರ್ಶನವನ್ನು ದರ್ಶನಾಪೇಕ್ಷೆಯಾಗಿ ಹೋಗುವಂಥದ್ದು, ಇದೆಲ್ಲವನ್ನೂ ಮಾಡೋದರಿಂದ ತುಂಬ ಉತ್ತಮವಾಗುತ್ತೆ. ಸ್ವಲ್ಪ ಪ್ರಯಾಣ ಯಾವುದಾದರೂ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಕೆಲವು ದಿವಸಗಳ ಕಾಲ ಮುಂದೂಡಿದರೆ ತುಂಬ ಕ್ಷೇಮವಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ಸ್ವಲ್ಪ ಶುಭ ಫಲಗಳನ್ನು ಕಾಣುವಂತಹ ಯೋಗ, ಆಸ್ತಿ ಖರೀದಿ ಮಾಡಬೇಕು ಅನ್ನೋರಿಗೆ ಉತ್ತಮ ಕಾಲ, ಕಾಗದ ಪತ್ರಗಳನ್ನು ಸರಿಯಾದವರಿಗೆ ತೋರಿಸಿ ನಿರ್ಧಾರವನ್ನು ಮಾಡಿ ಈ ವಾರದಲ್ಲಿ ಆಸ್ತಿಯ ವಿಚಾರವಾಗಿ ಕೈ ಹಾಕೋದಕ್ಕೆ ಸಕಾಲವಾಗಿದೆ. ಆದರೆ ಮಕ್ಕಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂಥದ್ದು, ಮಕ್ಕಳ ವ್ಯವಹಾರದಿಂದಾಗಿ ಮನಸ್ಸಿಗೆ ನೋವುಂಟಾಗುವಂಥದ್ದು, ನೀವು ಹೇಳಿದ್ದನ್ನು ಮಕ್ಕಳು ಒಪ್ಪಿಕೊಳ್ಳದೇ ಇರುವಂಥದ್ದು, ಈ ರೀತಿ ಕೆಲವು ಅವಕಾಶಗಳು ಒದಗಿ ಬರುವಂತೆ ಇದೆ.
ಆದರೆ ನಿಮ್ಮ ವ್ಯವಹಾರವೆಲ್ಲವೂ ಚೆನ್ನಾಗಿ ಆಗುತ್ತೆ. ಮತ್ತು ಬ್ಯಾಂಕಿನಿಂದ ನಿಮಗೇನಾದರೂ ಸಹಕಾರ ಬೇಕು, ಆಸ್ತಿ ಖರೀದಿಗೆ ಇರಬಹುದು, ಮತ್ತೊಂದು ವಿಚಾರಕ್ಕೆ ಇರ್ಬೋದು, ಅವೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ. ವ್ಯಾಪಾರ, ಸ್ವಂತ ವ್ಯಾಪಾರ ಮಾಡುವಂಥವ್ರಿಗಾದರೆ ಮಾತ್ರ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂತೆ ಇದೆ. ಇನ್ನು ತಲೆನೋವು ತುಂಬ ಬಾಧಿಸುವಂತಹ ವಾರವಾಗಿದೆ. ಮತ್ತು ತಲೆನೋವಿನಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಹುಟ್ಟಿಕೊಳ್ತಕ್ಕಂತಹ ಅವಕಾಶಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಈ ವಾರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವಂಥದ್ದು ತುಂಬ ಕ್ಷೇಮಕರವಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ಕೆಲವು ತುಂಬ ಉತ್ತಮ ಫಲಗಳನ್ನು ಕಾಣ್ತೀರಾ. ಒಂದೆರಡು ಮಾತ್ರ ಸಮಸ್ಯೆ, ಮಕ್ಕಳ ವಿಚಾರ, ಆರೋಗ್ಯದ ವಿಚಾರವನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಸುಗಮವಾಗಿಯೇ ಇದೆ. ಒಟ್ಟಾರೆ ಈ 12 ರಾಶಿಯ ಈ ವಾರದ ಫಲಗಳು ಹೆಚ್ಚು ಕಡಿಮೆ ಹೆಚ್ಚಿನ ಜನಕ್ಕೆ ಸಂತೋಷವನ್ನು ಕೊಡುವಂಥದ್ದಾಗಿದೆ, ಕೆಲವರಿಗೆ ಮಾತ್ರ ಸಮಸ್ಯೆಯನ್ನು ಕೊಡುವಂಥದ್ದಾಗಿದೆ. ಆದರೆ ಎಲ್ಲರಿಗೂ ಕೂಡ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಏರುಪೇರುಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದರಿಂದ ಎಲ್ಲರೂ ಕೂಡ ಆರೋಗ್ಯಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದು ತುಂಬ ಕ್ಷೇಮಕರವಾಗುತ್ತೆ. ಅಷ್ಟನ್ನು ಮಾಡ್ಕೊಳ್ಬಹುದಲ್ವಾ? ಮತ್ತೆ ಮುಂದಿನ ವಾರ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.